ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಥರ್ಸ್ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗಿಂದ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇವತ್ತು. ಸೊ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ಮನೇಲಿ ಎಲ್ಲ. ಸೊ ಈಗ ಪೂಜೆ ಮಾಡಿದ್ದೀನಿ, ಮತ್ತು ಈಗ ಅಡುಗೆ ಪ್ರಿಪೇರ್ ಮಾಡಬೇಕು. ಅಡುಗೆ ಬಂದುಬಿಟ್ಟು ಚಪಾತಿ ಮತ್ತು ಬೋಂಡಾ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅತ್ತೆ ಬಂದುಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದಾರೆ. ಸೊ ನಂದು ಗುರುವಾರದ ಪೂಜೆನೂ ಸಹ ಆಗಿದೆ, ಶೇರ್ ಮಾಡ್ತೀನಿ. ಯಾಕಂದರೆ ಅಡುಗೆ ಮನೇಲಿ ಲೈಟ್ ಸ್ವಲ್ಪ ಡಿಮ್ ಇದೆ, ಅಲ್ಲಿ ಸ್ವಲ್ಪ ಬಲ್ಬ್ ಚೇಂಜ್ ಮಾಡಿಸ್ಬೇಕು. ಸೊ ಅದಕ್ಕೆ ಇಲ್ಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಗುರುವಾರದ್ದು ಪೂಜೆ ಎಲ್ಲ ಮುಗೀತು. ಸೊ ಈಗ ಇವತ್ತಿನ ಬ್ಲಾಗಲ್ಲಿ ಕವನ ಬಂದಿದ್ದಾರೆ. ಸೊ ಝುಡಿಯೋಯಿಂದ ಒಂದಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ ಟಾಪ್ಸ್ನ. ಸೊ ಅದನ್ನು ಸಹ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಫಸ್ಟು ಅಡುಗೆ ಮಾಡಿಬಿಡೋಣ ಫಾಸ್ಟಾಗಿ, ಚಪಾತಿ ಮಾಡಿ ಬೋಂಡಾ ಮಾಡಿ ರೈಸ್ ಮಾಡಿಬಿಡೋಣ ಅಂತ. ಸೊ ಬ್ಲಾಗ್ನ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಹೊಸಬ್ರು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಬೇಕು ಅಂತ ಕೇಳ್ಕೊತಾ ಎಲ್ಲೂ ಸ್ಕಿಪ್ ಮಾಡಿ ನನ್ನ ವೀಡಿಯೋನ. ಬರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈವ್ನಿಂಗಿಂದ ಬ್ಲಾಗು, ಅಡುಗೆ ಪಾತ್ರೆ ಸಿಕ್ಕಾಪಟ್ಟೆ ಪಾತ್ರೆ ಇದೆ, ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಪಾತ್ರೆ ಜೋಡಿಸಿಲ್ಲ. ಈ ಬಿಸಿಲಿಗೆ ಹೆಂಗೆ ಅಂದರೆ, ಒಂದು ಕೆಲಸ ಮಾಡಿದ್ರೆ ಹೆಚ್ಚು, ಒಂದು ಕೆಲಸ ಮಾಡಿದ್ರೆ ಕಮ್ಮಿ. ಸೊ ಈ ರೀತಿ ಆಗ್ತಾಯಿದೆ, ಪಾತ್ರೆ ಜೋಡಿಸ್ಬೇಕು. ಮತ್ತು ಈಗ ನಾನು ಏನು ಮಾಡ್ತೀನಿ ಅಂದರೆ, ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆ ಜೋಡಿಸ್ಕೊಂಡ್ಬಿಡ್ತೀನಿ. ಬನ್ನಿ ಈಗ ಫಸ್ಟು ರೈಸ್ಗೆ ಇಟ್ಬಿಟ್ಟು ಚಪಾತಿ ಹೆಸರು ಕಲಸಿ ಬೋಂಡಕ್ಕೆ ಈರುಳ್ಳಿ ಎಲ್ಲ ಹಚ್ಕೊಳ್ಳೋಣ ಅಂತ. ಸೊ ಬ್ಲೆಂಡರ್ ಇದೆಯಲ್ವಾ, ಫಾಸ್ಟಾಗಿ ನಾನು ಬೋಂಡ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಬೋಂಡಕ್ಕು ಮತ್ತು ಚಪಾತಿಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು, ನಾನು ಸ್ವಲ್ಪ ಇತ್ತೀಚೆಗೆ ಏನಂದರೆ ಆಯಿಲ್ ಐಟಮ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಜಾಸ್ತಿ ತಿನ್ನಬಾರ್ದು ಅಂದ್ಬಿಟ್ಟು. ಆ್ಯಕ್ಚುಲಿ ತುಂಬ ದಿನಗಳಾಗಿತ್ತು ಬೋಂಡ ಬಜ್ಜಿ ಎಲ್ಲ ಮಾಡಿ. ಮೊದಲು ಯಾವಾಗಲೂ ಉದ್ದಿನ ವಡೆ ಈ ಬೋಂಡ ಎಲ್ಲ ಜಾಸ್ತಿ ಮಾಡ್ತಾಯಿದೆ, ಬಟ್ ಈಗ ಇತ್ತೀಚೆಗೆ ಎಲ್ಲ ಫುಲ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಕವನ ಬಂದಲು ತಿಂಡಿ ತೊಗೊಂಬರೋಕೆ ಹೋಗ್ಬೇಕಂತೆ, ಕಾಸು ಬೇಕು ಅಂತಂದ್ಬಿಟ್ಟು. ಮಕ್ಕಳು ಹೇಗೆ ಅಂದರೆ, ಮನೆಯಲ್ಲಿದ್ದರೆ ಅವ್ರನ್ನ ತುಂಬ ಕಷ್ಟ ಸುಧಾರಿಸೋದು. ಸ್ಕೂಲ್ಗೆ ಹೋಗಿ ಬಂದು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರಲ್ವಾ, ಆವಾಗ ಒಂದು ಸ್ವಲ್ಪ ಓಕೆ. ಈ ಮನೇಲಿದ್ದಾಗ ನಮಗೂ ಅಂದರೆ ಕೆಲಸಗಳಾಗೋದಿಲ್ಲ, ಎಲ್ಲಿನ ಕೆಲಸ ಅಲ್ಲಲ್ಲೇ ಇರುತ್ತೆ. ಈ ರಜಟ್ ಟೈಮ್ ಬಂತು ಅಂದರೆ ಮಕ್ಕಳನ್ನ ಹೇಗೆ ಸುಧಾರಿಸೋದು, ಅದೊಂದು ಕಷ್ಟ ಎಲ್ಲ ತಾಯಿಂದಿರುಗು ಅಂತ ಹೇಳ್ಬೋದು. ಸೊ ಈಗ ನಾನು ಈರುಳ್ಳಿ ಎಲ್ಲ ಹಚ್ಕೊಂಬಿಡೋಣ, ಬೋಂಡಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು. ಸೊ ಎಲ್ಲ ಹಚ್ತಾ ಇದ್ದೀನಿ. ಮತ್ತು ಈ ಗಗನ ಹೇಗೆ ಅಂದರೆ ಮನೆಯೇ ಸೇರೋದಿಲ್ಲ, ಅಂದರೆ ನಮ್ಮ ಮೈದನ ಮಕ್ಕಳೆಲ್ಲ ಹಿಂದೆ ಇರೋದ್ರಿಂದ ಆಟ ಜಾಸ್ತಿ, ಅವಳಿಗೆ ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ. ಇದೊಂದು ನನಗೆ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಅಲ್ಲೇ ಎತ್ಕೊಂಡು ಹೋಗಿ ಕೊಟ್ಟರು ಸಹ ತಿನ್ನೋದಿಲ್ಲ. ಅದಕ್ಕೆ ಇವತ್ತು ನಾಳೆ ನೋಡಿಬಿಟ್ಟು ಅಮ್ಮ ಮನೆಗೆ ರಜಕ್ಕೆ ಕಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಮತ್ತು ಈಗ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದಾಯಿತು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಹಚ್ತಿದ್ದೀನಿ. ಒಂದು ಕಡೆ ರೈಸ್ ಎಲ್ಲ ಆಯಿತು. ನಾನೇನು ಮಾಡ್ತೀನಿ ಅಂದರೆ ಉಪ್ಪು ಸೋಡಾ ಎಲ್ಲ ಹಾಕ್ಬಿಟ್ಟು ನೀರಾಕಿ ಮಿಕ್ಸ್ ಮಾಡಲ್ಲ, ಯಾಕಂದರೆ ನೀರಾಕಿ ನಾವು ಮಿಕ್ಸ್ ಮಾಡಿದ್ಬಿಟ್ರೆ ಏನಾಗುತ್ತೆ ಅಂತಂದರೆ ಎಣ್ಣೆ ಜಾಸ್ತಿ ಎಳೆದ್ಬಿಡುತ್ತೆ. ಸೊ ಬಾಂಡ್ಲಿ ಯಾವಾಗ ಇರ್ತೀವೋ ಸೊ ಆವಾಗ ನೀರು ಹಾಕಿ ಹಸಿಟ್ಟು ಮಿಕ್ಸ್ ಮಾಡಿ ಬೋಂಡ ಮಾಡೋದ್ರಿಂದ ಸೊ ಎಣ್ಣೆ ಇಳಿಯೋದಿಲ್ಲ. ಈಗ ಚಪಾತಿ ಹಸಿಟ್ಟು ಕಲಸೋಣ ಅಂತ. ಈಗ ಏನಾಗಿದೆ ಅಂದರೆ ಚಪಾತಿ ರೆಗ್ಯುಲರಾಗಿ ನೈಟು ಚಪಾತಿ ತಿನ್ನೋ ಹಂಗಾಗಿದೆ. ಅಂದರೆ ಮೊದಲೇ ನಾನು ಮಾಡ್ತಾ ಇದ್ದಿಲ್ಲ, ಈಗ ಒಂದು 4 ಡೇಸಿಂದ ರೆಗ್ಯುಲರಾಗಿ ಚಪಾತಿ ನೈಟು. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು, ಬಟ್ ಬಿಸಿಲಲ್ಲಿ ಜಾಸ್ತಿ ಚಪಾತಿ ಎಲ್ಲ ಬೇಡ, ಮಾರ್ನಿಂಗು ಎಲ್ಲ ತಿನ್ನೋದು ಬೇಡ ಅಂದ್ಬಿಟ್ಟು ನೈಟ್ ಮಾಡಿರ್ತಾ ಇದ್ದೀನಿ. ಈಗ ಒಳ್ಳೆಯದು ಸಹ, ಸ್ವಲ್ಪ ರೈಸ್ ಐಟಮು ಕಮ್ಮಿ ಮಾಡಿದ್ರೆ ನಮ್ಮ ಹೆಲ್ದಿಗೂ ಒಳ್ಳೆಯದು. ಯಾಕಂದರೆ ಸ್ವಲ್ಪ ವೆಯ್ಟ್ ಗೇನ್ ಆಗಿರೋರು ನೈಟು ರೈಸ್ ತಿನ್ನಬಾರ್ದು. ಸೊ ಒಂದು 2 ಚಪಾತಿ ತಿನ್ನೋದು ಸಾಕು, ಸಪೋಸ್ 2 ತಿನ್ನೋ ಚಪಾತಿ ಹತ್ರ ಒಂದು ತಿನ್ನಬೇಕು. ಸೊ ಆ ರೀತಿ ಸೊ ಬೆಸ್ಟು ನೈಟು ಚಪಾತಿ ತಿನ್ನೋದು ಅಂತ. ಸೊ ಈಗ ಬೋಂಡ ಹಸಿಟ್ಟೆಲ್ಲ ಕಲಸಿದೆಲ್ಲ ಆಯಿತು. ಸೊ ಈಗ ಬೋಂಡ ಬಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಯಾಕೋ ಹಸಿಟ್ಟು ಸ್ವಲ್ಪ ಚೆನ್ನಾಗಿದ್ದಿಲ್ಲೋ ಏನೋ ಗೊತ್ತಿಲ್ಲ, ಹಾಕಿದ ತಕ್ಷಣ ಏನಾಯಿತು ಅಂದರೆ ಫುಲ್ ಬ್ಲ್ಯಾಕ್ ಆಗೋಯಿತು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಸೊ ಫಸ್ಟ್ ಟೈಮ್ ಹಾಗೆ ಆಯಿತು, ಸೆಕೆಂಡ್ ಟೈಮ್ ಹಾಗೆ ಆಯಿತು. ಕೆಲವೊಂದು ಸತಿ ಹೆಂಗೇ ಕಡಲೆ ಸಿಟ್ಟು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಬ್ಲ್ಯಾಕ್ ಬಂದುಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಾಯಿತು ಅಂತಂದ್ಬಿಟ್ಟು. ಸೊ ಯಾಕಂದರೆ ಬೇಗ ಬೇಗ ಮಾಡಬೇಕು ಅಂತ. ಈಗ ನೀವು ನೋಡ್ತಾ ಇರಲ್ವ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೆಕೆಂಡ್ ಟೈಮ್ ಹಾಕಿದಾಗೂ ಅದೇ ರೀತಿ ಆಯಿತು. ಸೊ ಹಸ್ಬೆಂಡ್ ಕೇಳ್ತಾಯಿದ್ರು ಏನಿದು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು.
ಅಂದರೆ ಅಷ್ಟೊಂದೇನು ಆಗಿಲ್ಲ, ಸೀದೋಗಿಲ್ಲ, ಬಟ್ ಚೆನ್ನಾಗಿತ್ತು. ಅಂದರೆ ಯಾಕೋ ಸ್ವಲ್ಪ ಅಸಿಡ್ ಸ್ವಲ್ಪ ಹಳೆ ಸ್ಟಾಕ್ ಏನೋ ಗೊತ್ತಿಲ್ಲ. ಸೊ ಫೈನಲಿ ಬೋಂಡೆಲ್ಲ ಸುಟ್ಟಿದ್ದಾಯಿತು. ಈಗ ಚಪಾತಿ ಲಟ್ಸ ಹಾಕ್ಬಿಡೋಣ ಅಂತಂದ್ಬಿಟ್ಟು, ಯಾಕಂದರೆ 8:00 ಅಷ್ಟೊತ್ತಿಗೆ ಊಟ ಮುಗ್ದೋಗುತ್ತೆ. ಸೊ ಬೇಗ ಬೇಗ ಸುತ್ತಬಿಡೋಣ. ಸೊ ಕೆಲಸ ಮುಗಿಸಿದ್ರು ಒಂದು ಸ್ವಲ್ಪ ಹೊತ್ತು ಕುತ್ಕೊಬೋದಲ್ವ ಆರಾಮ್ಸೆ ಅಂತ. ಸೊ ಫೈನಲಿ ಚಪಾತಿ ಎಲ್ಲ ರೆಡಿ ಮಾಡಿದೆ. ಸೊ ಹಾಗೆ ಪಲ್ಯ ಅಂತ ಅಂದ್ಬಿಟ್ಟು ಏನಿಲ್ಲ, ಅತ್ತೆ ಬೇಳೆ ಸಾಂಬಾರು ಕೊಟ್ಟಿದ್ದಲ್ವ ಅದ್ರ ಜೊತೆಗೆ ಆಗುತ್ತೆ ಚಪಾತಿ ಅಂದ್ಬಿಟ್ಟು. ಸೊ ಈಗ ನೀವು ನೋಡ್ಬೋದು ಬೋಂಡ ಅಷ್ಟೊಂದೇನು ಕಪ್ಪಾಗಿಲ್ಲ. ಸೊ ಫೈನಲಿ ಡಿನ್ನರ್ಗೆ ರೆಡಿ ಆಗಿದೆ. ಫ್ರೆಂಡ್ಸ್ ಅಡುಗೆ ಎಲ್ಲ ಮುಗಿಸಾಯಿತು. ಈಗ ಕವನ ಒಂದಷ್ಟು ಟಾಪ್ಸ್ ತೊಗೊಂಬಂದಿದ್ದು, ಅದನ್ನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಫಸ್ಟು ಏನಂದರೆ, ಝುಡಿಯೋಗೆ ಹೋಗಿದ ತಕ್ಷಣ ಕವನ ತೊಗೊಳೋದೇ ಫಸ್ಟು ಕ್ರಂಚಸ್ ತೊಗೊಂತಾಳೆ. ಅಂದರೆ ತುಂಬ ಇಷ್ಟ, ಅಂದರೆ ಚೆನ್ನಾಗಿರುತ್ತೆ, ಒಂಥರ ಪ್ರಿಟಿ ಪ್ರಿಟಿ ಆಗಿರುತ್ತೆ. ಇದು ನೋಡಿ ವೈಟು, ಇದು ಮೇಲೆ ಪರ್ಪಲ್ ಫ್ಲವರ್ಸ್ ಬಂದಿರೋದು, ಅಂದರೆ ಕಾಲೇಜ್ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಝುಡಿಯೋ ಬ್ರ್ಯಾಂಡ್ ಬಂದುಬಿಟ್ಟು ಅದರಲ್ಲಿ ಏನಿದ್ರೂ ಅಂದರೆ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಮತ್ತು ವೆಸ್ಟರ್ನ್ ವೇರ್ಸ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ವುಮೆನ್ಸ್ಗೂ ಅಷ್ಟೇ, ಕುರ್ತಾಸು ಅಂದರೆ ಒಂದು ಸ್ವಲ್ಪ ಲೈಟ್ ಕಲರ್ಸು ತುಂಬ ಚೆನ್ನಾಗಿರುತ್ತೆ. ನನಗೆ ಎಸ್ಪೆಷಲಿ ಆ ಬ್ರ್ಯಾಂಡಲ್ಲಿ ಬಂದುಬಿಟ್ಟು ನನಗೆ ಕುರ್ತಾಸ್ ಎಲ್ಲ ತುಂಬ ಇಷ್ಟ. ಸೊ ಹೋಗಬೇಕು ಆದಷ್ಟು ಬೇಗ, ನಾನು ಸಹ ಹೋಗ್ತೀನಿ. ಸೊ ಇದೊಂದು ಎರಡು ಕ್ರಂಚಸ್ ತೊಂದಿರೋದು. ನೆಕ್ಸ್ಟು ಇದೊಂದು ಶಾರ್ಟ್ ಜೀನ್ಸ್ ಮೇಲೆಲ್ಲ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಹೆಣ್ಮಕ್ಳಿಗೆ ಎಷ್ಟೇ ಬಟ್ಟೆ ಇದ್ರೂ ಕಮ್ಮಿನೇ ಅದು. ಸೊ ಇದೊಂದು ಚೆನ್ನಾಗಿದೆ. ಈ ಟೀ ಶರ್ಟು ತುಂಬ ಒಂಥರ ಸಾಫ್ಟಾಗಿ ಪುಲ್ಲೋವರ್ ಥರ ಚೆನ್ನಾಗಿದೆ, ಒಂಥರ ಬೆಚ್ಚಿಗಿರುತ್ತೆ ಹಾಕ್ಕೊಂಡು. ಇದರದ್ದು ಪ್ರೈಸ್ ಬಂದುಬಿಟ್ಟು 699 ಅಂತೆ. ಆಫರ್ಸ್ ಏನು ಇದ್ದಿಲ್ಲ ಅಂತ ಹೇಳೋದು, ಆಫರ್ಸ್ ಇದ್ದಿಲ್ಲ ಅಂತೆ. ಸೊ ಇದೊಂದು ತೊಗೊಂಡಿರೋದು. ನೆಕ್ಸ್ಟು ಬಂದುಬಿಟ್ಟು ನನಗೆ ಈ ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್ ಇದು ತುಂಬ ಇಷ್ಟ ಆಯಿತು, ಇದು ಚೆನ್ನಾಗಿದೆ. ಸೊ ಇದೊಂದು ಟಾಪು, ಇದು ಸಹ ಶಾರ್ಟ್ ಟಾಪೆ. ಮತ್ತು ಇದು ಬಂದುಬಿಟ್ಟು 599 ಇದು. ನೆಕ್ಸ್ಟು ಇನ್ನೊಂದು ಬಂದುಬಿಟ್ಟು ಇದು ಚೆನ್ನಾಗಿದೆ ಎಲ್ಲ, ಅಂದರೆ ಆಲ್ಮೋಸ್ಟ್ ಜೀನ್ಸ್ ಮೇಲೆ ವೇರ್ ಮಾಡೋಂಥ ತೊಗೊಂಡಿರೋದು. ಇದೊಂದು ಕಾಟನ್ ಟಾಪು, ಅಂದರೆ ಈ ಥರ ಎಲಾಸ್ಟಿಕ್ ಬಂದಿರುತ್ತೆ ಕೆಳಗಡೆ, ಮತ್ತು ಸ್ಲೀವ್ಗೆ ಎಲಾಸ್ಟಿಕ್ ಬಂದಿರುತ್ತೆ. ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು 499. ಅಂದರೆ ಅವ್ರ ಅತ್ತೆನೂ ತಕ್ಕೊಟ್ರಂತೆ ಎರಡು ಕುರ್ತಾ. ಅವರು ನಮ್ಮ ನಾದಿನಿ ಹೇಗೆ ಅಂತಂದರೆ ಈ ಥರ ಶಾರ್ಟ್ ಟಾಪ್ಸ್ ಎಲ್ಲ ತಕ್ಕೊಡಲ್ಲ, ಅವರಿಗೆ ಬಂದುಬಿಟ್ಟು ಲಾಂಗ್ ಕುರ್ತಾಸ್ ಅವ್ರು ತಕ್ಕೊಡೋದು. ಯಾವಾಗಲೂ ಅಷ್ಟೇ, ಏನೋ ಬಟ್ಟೆ ತಕ್ಕೊಡ್ಬೇಕು ಅಂದರೆ ಅವ್ರು ತಕ್ಕೊಡೋದೇ ಅದೇ ಥರ. ಕವನ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿದ್ದು ಈ ಡ್ರೆಸ್. ಮತ್ತು ಇನ್ನು ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು, ಫುಲ್ಲು ಲೂಸ್ ಲೂಸಾಗಿ. ಮತ್ತು ಇಲ್ಲಿ ಟೈಮಿಂಗು, ಆ್ಯಕ್ಚುಲಿ ಈ ಡ್ರೆಸ್ ಬಂದುಬಿಟ್ಟು ಒನ್ ಪೀಸ್ ಥರ ವೇರ್ ಮಾಡುವಂಥ ಡ್ರೆಸ್ಸು, ನನಗೆ ತುಂಬ ಇಷ್ಟ ಆಯಿತು ಇದು. ಮತ್ತು ತುಂಬ ಅಂದರೆ ಸೈಜು ಮೀಡಿಯಮ್ ಇಲ್ಲ ಅಂತ ಅಂದ್ಬಿಟ್ಟು ಲಾರ್ಜ್ ತಂದಿದ್ದಾರೆ. ಏನಂದರೆ ಒಂದೊಂದು ಬ್ರ್ಯಾಂಡಲ್ಲಿ ನಮಗೆ ಸೈಜು ವೇರಿಯೇಷನ್ಸ್ ಆಗುತ್ತೆ, ಒಂದೊಂದು ಬ್ರ್ಯಾಂಡಲ್ಲಿ ಮೀಡಿಯಮ್ ಆಗುತ್ತೆ, ಒಂದೊಂದು ಬ್ರ್ಯಾಂಡಲ್ಲಿ ಲಾರ್ಜ್ ಆಗುತ್ತೆ. ಸೊ ರೈಟ್ ಸೈಜು ನಮ್ಗೆ ಸಿಗೋದಿಲ್ಲ, ಯಾವಾಗ ಬ್ರ್ಯಾಂಡ್ ವೈಸು ಡಿಫ್ರೆನ್ಸ್ ಆಗುತ್ತೆ ಸೈಜಸ್ಸು ಅಂತ ಹೇಳ್ಬೋದು. ಇದು ಬಂದುಬಿಟ್ಟು 699, ಇದು ತುಂಬ ಚೆನ್ನಾಗಿದೆ. ಒನ್ ಪೀಸ್ ಡ್ರೆಸ್ಸು, ಫುಲ್ ಸ್ಲೀವು, ಮತ್ತು ಇದು ಎಲಾಸ್ಟಿಕ್ ಇದೆ, ಮತ್ತು ಸೈಡು ಈ ಥರ ಟೈಮ್ ಕೊಟ್ಟಿದ್ರೆ ಅದು ಪುಲ್ ಮಾಡ್ಕೊಬೋದು ನಾವು, ನಮಗೆ ಹೇಗೆ ಸೆಟ್ ಮಾಡ್ಕೋಬೇಕು ಆ ಥರ ಸೆಟ್ ಮಾಡ್ಕೊಬೋದು. ಇದೊಂದು. ನೆಕ್ಸ್ಟು ಆ್ಯಂಕಲ್ ಲೆಂತ್ ಸಾಕ್ಸು, ಇದು 49 rupees ಅಂತೆ, ಚೆನ್ನಾಗಿದೆ. ಮತ್ತು ಅವರು ಅತ್ತೆ ತಗೊಟ್ಟಿರೋದು ಈ ಕುರ್ತಾಸು ಪಿಂಕು, ಅಂದರೆ ಏನಂದರೆ ಅವರು ಸೇಮ್ ಇದೇ ಥರ ತೊಗೊಂಡಂತೆ, ಇವು ಕವನನು ಸೇಮ್ ಇದೇ ಥರ. ಸೊ ಕುರ್ತಾಸು ಆ್ಯಕ್ಚುಲಿ ಝುಡಿಯೋದಲ್ಲಿ ಎಲ್ಲ ಕಾಟನ್ದು ತುಂಬ ಚೆನ್ನಾಗಿರುತ್ತೆ, ಈ ಥರ ಸಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದೊಂದು ಕುರ್ತಾ, ಇದು ಫುಲ್ ಸ್ಲೀವು. ಮತ್ತು ಇದರದ್ದು, ಇದು ಆ್ಯಕ್ಚುಲಿ ಸ್ಮಾಲ್ ಸೈಜ್ ತೊಗೊಂಡಿದೆ, ಅದೆಲ್ಲ ಲಾರ್ಜು ಮತ್ತು ಮೀಡಿಯಮ್ ತೊಗೊಂಡಿರೋದು. ಇದರದ್ದು ಪ್ರೈಸ್ ಬಂದುಬಿಟ್ಟು 399 ಇದು. ಮತ್ತು ನೆಕ್ಸ್ಟು ಸೇಮ್ ಅದೇ ಥರನೇ ಇದೊಂದು, ಇದು ಆ್ಯಕ್ಚುಲಿ ಸ್ಮಾಲ್ ಸೈಜ್ ತೊಗೊಂಡಿರೋದು. ಇದು ಆ್ಯಕ್ಚುಲಿ ಅಂದರೆ ಸ್ಮಾಲ್ ಸೈಜೆಲ್ಲ ಫಿಟ್ ಆಗುತ್ತೆ, ನಾವು ಬೇರೆ ಅಂದರೆ ಯಾವ್ದಾರ ಬೇರೆ ಬ್ರ್ಯಾಂಡಲ್ಲಿ ನಾವು ತೊಗೊಳೋದು ಲಾರ್ಜು ಮೀಡಿಯಮ್ಮು, ಇದರಲ್ಲಿ ಸ್ಮಾಲ್ ಆಗುತ್ತೆ. ಝುಡಿಯೋದಲ್ಲಿ ಬಂದುಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ಇರುತ್ತೆ. ಇದು 399. ಸೊ ನನಗೆ ಝುಡಿಯೋ ಬ್ರ್ಯಾಂಡಲ್ಲಿ ತುಂಬ ಇಷ್ಟ ಅಂತ ಹೇಳ್ಬೋದು. ನೆಕ್ಸ್ಟು ಗಗನ ಹಾಕ್ಕೊಂಡಿರುವಂಥ ಹ್ಯಾಪಿ ಹ್ಯಾಪಿ ಟೀ ಶರ್ಟು ಕವನ ತಂದು ಕೊಟ್ಟಿರೋದು. ಇದು ಪ್ರೈಸ್ ಬಂದುಬಿಟ್ಟು 149. ಆ್ಯಕ್ಚುಲಿ ಕಿಡ್ಸ್ಗೂ ತುಂಬ ಚೆನ್ನಾಗಿದೆ, ಯಾಕಂದರೆ ಈಗೆಲ್ಲ ಜಾಸ್ತಿ
ಯಾರೇ ಆದರೂ ಬಟ್ಟೆ ತೊಗೊಬೇಕು ಅಂದರೆ ಝುಡಿಯೋ ಬೆಸ್ಟು, ಝುಡಿಯೋ ಬೆಸ್ಟ್ ಅಷ್ಟು ಏನಂದರೆ ಝುಡಿಯೋದಲ್ಲಿ ಅಷ್ಟು ಚೆನ್ನಾಗಿದೆ ಬಟ್ಟೆ ಅಂತ ಅಂದ್ಬಿಟ್ಟು ಎಲ್ಲರೂ ತುಂಬ ಇಷ್ಟ ಪಡ್ತಾರೆ. ಅದರಲ್ಲಿ ಕವನ್ ಈ ಬ್ಯಾಗ್ ಇಷ್ಟ ಅಂತ ಅಂದ್ಬಿಟ್ಟು ಇದೊಂದು ಬ್ಯಾಗ್ ತಂದಿದೆ 99. ಇಷ್ಟು ಝುಡಿಯೋದಲ್ಲಿ ಕವನ ಶಾಪಿಂಗ್ ಮಾಡಿರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ನೋಡಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.